ರಾಜ್ಯದಲ್ಲಿ ಮುಖ್ಯಮಂತ್ರಿ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ದಲಿತರು ಸಿಎಂ ಆಗೋದು, ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನೋರಲ್ಲಿ ನಾನು ಕೂಡ ಒಬ್ಬ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ. ಹೊಸಪೇಟೆಯಲ್ಲಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಯಾವುದೇ ದಲಿತ ಸಿಎಂ ಕೂಗು ಇಲ್ಲ. ಹಾಗಾದರೆ ಈ ಚರ್ಚೆಯನ್ನು ಹುಟ್ಟುಹಾಕಿದ ಯಾರು ಪ್ರಶ್ನೆ ಇದೆ. ಕೆ ಎನ್ ರಾಜಣ್ಣ ಅವರ ಹೇಳಿಕೆಯನ್ನು ಗಮನಿಸ್ತಾ ಹೋಗಬೇಕಾಗುತ್ತೆ. ದಲಿತ ಸಿಎಂ ಆಗಬೇಕು ಅನ್ನೋರಲ್ಲಿ ನಾನು ಕೂಡ ಒಬ್ಬ ಎನ್ನುವಂಥದ್ದಾಗಿ ಹೇಳಿದ್ದಾರೆ. ಇದು ಇದರ ಜೊತೆ ಜೊತೆಗೆ ಹೇಳಿದರು ಅವರು, ಆದರೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕು ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಬಹುದು ಅಂಥೇಳಿ. ಒಟ್ಟಿನಲ್ಲಿ ದಲಿತ ಸಿಎಂ ಕೂಗಂತೂ ಇರೋದು ರಾಜ್ಯ ರಾಜಕೀಯದಲ್ಲಿ. ನಾಯಕರ ಹೇಳಿಕೆಗಳನ್ನು ಗಮನಿಸ್ತಾ ಹೋಗೋದಾದರೆ ಇದು ನಿಜ ಅನ್ನಿಸ್ತಾ ಹೋಗುತ್ತೆ. ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆಯೇ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದರು. ಇದೇ ವಿಚಾರವಾಗಿ ಕೆ ಎನ್ ರಾಜಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಭೇಟಿಯಲ್ಲಿ ಹೆಚ್ಚೇನು ಮಹತ್ವ ಇಲ್ಲ. ಸತೀಶ್ ಜಾರಕಿಹೊಳಿ ಅವರಿಗೆ ಹಲವು ವ್ಯವಹಾರ ಇದೆ. ಖರ್ಗೆಯವರ ಆರೋಗ್ಯ ವಿಚಾರಕ್ಕೂ ಹೋಗಿದ್ದಾರೆ. ಅದಕ್ಕೆ ಹೆಚ್ಚು ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ ಅಂಥೇಳಿ ಕೆ ಎನ್ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ, ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಭೇಟಿಯಾದರು. ಈ ಭೇಟಿ ಇದೆಯಲ್ಲ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಯಿತು. ಏನಾಗ್ತಾ ಇದೆ, ಎಲ್ಲೋ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಮಾತನಾಡಿದ್ದಾರೆ ಈ ಇಬ್ಬರು ನಾಯಕರು ಕೂಡ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಆಗಿತ್ತು. ಯಾಕಂತ ಹೇಳಿದರೆ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆಯೂ ಕೂಡ ರಾಜ್ಯದ ಕೆಲವೊಂದಿಷ್ಟು ನಾಯಕರ ಜೊತೆ ಮಾತುಕತೆ, ಸಭೆ, ಮೀಟಿಂಗ್ ಎಲ್ಲವನ್ನ ಮಾಡಿ ಆದ ಬಳಿಕ ಅವರು ಎಐಸಿಸಿ ಅಧ್ಯಕ್ಷರನ್ನು ಭೇಟಿಯಾಗಿದ್ದು. ಈ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ ಅಂತೇಳಿ ಕೆ ಎನ್ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನೋರಲ್ಲಿ ನಾನು ಕೂಡ ಒಬ್ಬ, ಗೊತ್ತಾಯ್ತಾ? ಆದರೆ ಈಗ ಖಾಲಿ ಇಲ್ವಲ್ಲ ಸೀಟು, ಸಿದ್ದರಾಮಯ್ಯನವರು ಬಿಟ್ಟಾದ್ಮೇಲೆ ತಾನೇ ಕೇಳ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರು ಇರೋದ್ರಿಂದ ಸೀಟ್ ಭರ್ತಿ ಇದೆ. ಈಗ ಯಾವುದೇ ದಲಿತರದ್ದು ಇಲ್ಲ, ಇನ್ನೊಬ್ಬರದ್ದು ಇಲ್ಲ, ಏನಿಲ್ಲ. ಈಗ ಖಾಲಿ ಆದಮೇಲೆ ಆ ಕೂಗಿಗೆ ಬೆಲೆ ಇರ್ತದೆ. ನೋಡಿ, ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನೋರಲ್ಲಿ ನಾನು ಕೂಡ ಒಬ್ಬ, ಗೊತ್ತಾಯ್ತಾ? ಆದರೆ ಈಗ ಖಾಲಿ ಇಲ್ವಲ್ಲ ಸೀಟು, ಸಿದ್ದರಾಮಯ್ಯನವರು ಬಿಟ್ಟಾದ್ಮೇಲೆ ತಾನೇ ಕೇಳ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರು ಇರೋದ್ರಿಂದ ಸೀಟ್ ಭರ್ತಿ ಇದೆ. ಈಗ ಯಾವುದೇ ದಲಿತರದ್ದು ಇಲ್ಲ, ಇನ್ನೊಬ್ಬರದ್ದು ಇಲ್ಲ, ಏನಿಲ್ಲ. ಈಗ ಖಾಲಿ ಆದಮೇಲೆ ಆ ಕೂಗಿಗೆ ಬೆಲೆ ಇರ್ತದೆ. ನೋಡಿ, ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನೋರಲ್ಲಿ ನಾನು ಕೂಡ ಒಬ್ಬ, ಗೊತ್ತಾಯ್ತಾ? ಆದರೆ ಈಗ ಖಾಲಿ ಇಲ್ವಲ್ಲ ಸೀಟು, ಸಿದ್ದರಾಮಯ್ಯನವರು ಬಿಟ್ಟಾದ್ಮೇಲೆ ತಾನೇ ಕೇಳ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರು ಇರೋದ್ರಿಂದ ಸೀಟ್ ಭರ್ತಿ ಇದೆ. ಈಗ ಯಾವುದೇ ದಲಿತರದ್ದು ಇಲ್ಲ, ಇನ್ನೊಬ್ಬರದ್ದು ಇಲ್ಲ, ಏನಿಲ್ಲ. ಈಗ ಖಾಲಿ ಆದಮೇಲೆ ಆ ಕೂಗಿಗೆ ಬೆಲೆ ಇರ್ತದೆ. ನೋಡಿ, ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನೋರಲ್ಲಿ ನಾನು ಕೂಡ ಒಬ್ಬ, ಗೊತ್ತಾಯ್ತಾ? ಆದರೆ ಈಗ ಖಾಲಿ ಇಲ್ವಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.